ನಮ್ಮ ಸರ್ಕಾರದ ಯೋಜನೆಗಳನ್ನೇ ಕಾಂಗ್ರೆಸ್ ಕಾಪಿ ಮಾಡಿದೆ. ಕಾಂಗ್ರೆಸ್ ಘೋಷಿಸಿದ ಯೋಜನೆಗಳಲ್ಲಿ 65% ಅವರೇ ಮಾಡಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ನಮ್ಮ ಘೋಷಣೆಗಳನ್ನ ಕಾಂಗ್ರೆಸ್ ಕಾಪಿ ಮಾಡಿದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ನಮ್ಮ ಸರ್ಕಾರ ಯೋಜನೆಗಳನ್ನೇ ಕಾಂಗ್ರೆಸ್ ಕಾಪಿ ಮಾಡಿದೆ ಅಂತ ಸಿಎಂ ಬೊಮ್ಮಾಯಿ ಅವರು ಹೇಳಿದ್ದಾರೆ. 65% ಕಾಂಗ್ರೆಸ್ ಘೋಷಣೆಯನ್ನು ಮಾಡಿತ್ತು, ಅದರಲ್ಲಿ 65% ಅಷ್ಟು ಅವರು ಮಾಡೇ ಇಲ್ಲ. ಅದನ್ನ ಕಾಂಗ್ರೆಸ್ ಪಕ್ಷ ಅವರ ರಿಪೋರ್ಟ್ ಕಾರ್ಡ್ ಅನ್ನು ಕೊಡ್ಲಿ ಅಂತ ಸವಾಲು ಹಾಕಿದ್ದಾರೆ. ನಮ್ಮ ಸರ್ಕಾರ ವಿದ್ಯಾರ್ಥಿನಿಗೆ ಉಚಿತ ಬಸ್ ಪಾಸ್ ಘೋಷಿಸಿತ್ತು, ವಿದ್ಯಾರ್ಥಿನಿಗೆ ದುಡಿಯುವ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅನ್ನು ಕೊಟ್ಟಿತ್ತು, ಇದನ್ನೇ ಕಾಂಗ್ರೆಸ್ ಪಾರ್ಟಿ ಕಾಪಿ ಮಾಡಿದೆ ಅಂತ ಸಿಎಂ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೇನೆ ವಿದ್ಯಾರ್ಥಿನಿಯರಿಗೆ ಮತ್ತು ದುಡಿಯುವ ಮಹಿಳೆಯರಿಗೆ, ಅದಕ್ಕೆ ಬಜೆಟ್ ಅಲ್ಲಿ ಪ್ರಾವಿಷನ್ ಕೂಡ ನಾವು ಮಾಡಿದ್ದೇವೆ. ಅದನ್ನೇ ಇವರು ಕಾಂಗ್ರೆಸ್ ನವರು ಇವತ್ತು ಅದನ್ನ ಕಾಪಿ ಮಾಡಿದ್ದಾರೆ. ನಾನು 75 ಯೂನಿಟ್ ಎಸ್ಸಿ ಕೊಡ್ತೀನಿ ಅಂತ ಹೇಳಿದ್ದೆ, ಎಸ್ಸಿ ಎಸ್ಟಿ ಗೆ, ಅದನ್ನೇ ಕಾಪಿ ಮಾಡಿದ್ದಾರೆ. ಅದು ಬಿಟ್ಟರೆ ಏನು ಬೇರೆ ವ್ಯವಸ್ಥೆ? ಸ್ಥಾನ ಸಂಖ್ಯೆ ಜಾಸ್ತಿ ಆಗ್ಬೋದು ಅನ್ಕೋತೀನಿ. ಇದರಲ್ಲಿ ಸ್ಥಾನ ಖಂಡಿತವಾಗೂ ಒಂದು ಸ್ವಲ್ಪ ಹೆಜ್ಜೆ ಜಾಸ್ತಿ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಜನರಲ್ಲಿ ನಾವು ಮಾಡಿರುವಂಥ ಕೆಲಸ ಮತ್ತು ಮುಂದೆ ಮಾಡುವಂಥ ಕೆಲಸವನ್ನು ತುಲನಾತ್ಮಕವಾಗಿ ನೋಡಿ ಬೆಂಬಲ ಜಾಸ್ತಿ ಆಗುತ್ತೆ ಓವರ್ ಆಲ್.